ಸಬ್ಜೆಕ್ಟ್ ಏನಪ್ಪ ಅಂತಂದ್ರೆ ರಾಜಯೋಗ. ಇದು ಪಕ್ಕಾ ಕಾಮಿಡಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಈ ತರದ ವ್ಯಕ್ತಿಗಳನ್ನ ನಿಮ್ಮ ಸುತ್ತಮುತ್ತಲು ನೀವು ನೋಡಿದಿರಾ? ನಮ್ಮಪ್ಪ, ಈಗ ನಮ್ಮಪ್ಪಂಗೊಂದು ಸೆಟಪ್, ನಮಗೆ ಏಜ್ ಮೀರಿ ಹೋಗ್ಬಿಟ್ಟಿದೆ ಸ್ವಾಮಿ. ಚಿಕ್ಕಪಟ್ಟೆ ಓದ್ಕೊಂಡಿದ್ರೆ ಅವ್ನಿಗೆ ಹೆಂಗೆಲ್ಲ ಕಾಲು ಎಳಿತಾರೆ. ನಿಮ್ ಜೊತೆ ಇದ್ದವ್ರು ಮದುವೆಯಾಗಿ ಎರಡು ಮಕ್ಕಳು ಮಾಡ್ಕೊಂಡು 20,000 ಅಂತ ಬೆಂಗಳೂರಲ್ಲಿ ನೀನ ಓದ್ತಾ ಇದೀಯ. ಆದ್ನೆ ಮಾಡಾದ್ಮೇಲೆ ನಿನ್ ಮಾತು ಕೇಳ್ತಾರೆ ಹೊರತು ಪುಸ್ತಕಟ್ಟಾಗಿ ಫಿಲಾಸಫಿ ಬಿಡಬೇಕು ಅಂತ ಯಾರು ಕೇಳಲ್ಲ. ಅದೇ ಒಬ್ಬ ಅವ್ನು ಹೇಳ್ದಂಗೆ ಅಧಿಕಾರಿ ಆದ್ಮೇಲೆ ಒಂದು ಸುಳ್ಳು ಹೇಳಿದ್ರು ನಿಜ ಅಂತ ನಂಬಿಡ್ತಾರೆ. ಫ್ಯಾಮಿಲಿ ಕುಂತು ನೋಡ್ತಾ ಇರ್ತಕ್ಕಂಥ ಮೂವಿ ಎಲ್ಲೋ ಕಡಿಮೆ ಆಗ್ತದೆ, ಅಫ್ಕೋರ್ಸ್ ಕಡಿಮೆ ಆಗ್ತದೆ. ಯಾರ್ದೇ ದೊಡ್ಡ ಸ್ಟಾರ್ಗಳಾದ್ರೆ ಪಟ್ ಓ ಅಂತ ಬರ್ತಾರಲ್ಲ, ಹಂಗ್ ನಮ್ದು ಬರಲ್ಲ. ನಿಮ್ಗೇನ್ ಅನಿಸ್ತು ಟ್ರೈಲರ್ ನೋಡಿ? ಎಷ್ಟೋ ಜನ ಊಟ ಸಿಗಂಗಿಲ್ಲ, ಇರೋದಕ್ಕೆ ಕರೆಕ್ಟ್ ಟೈಮ್ ಮನೆ ಇರುದಿಲ್ಲ, ಫುಟ್ಪಾತ್ ಅಲ್ಲಿ ಇರ್ತಾರೆ, ಅವ್ರ ನೋಡಿ ಸ್ವಲ್ಪ ಕಣ್ಣಲ್ಲಿ ನೀರು ಬಂದ್ಬಿಡು. ರಾಜಯೋಗ ಬರುತ್ತೆ ಯಾವಾಗ ಸುಮ್ಮನೆ ಕುತ್ಕಂದ್ರೆ ಬರಲ್ಲ. ಈಗ ಯಾರೋ ಹೇಳ್ತಾರೆ ಅವನ ಕೈಯಲ್ಲೇ ಇರುತ್ತೆ. ಅನಂತ್ ನಾಗು, ಶಶಿ ಕುಮಾರು, ಕಾಶಿನಾಥ್ ಸರ್ ಅವ್ರ ನೆನಪಾದ್ರೆ ನಾವು ಗೆದ್ದಿದ್ದೀವಿ ಅಂತ. ನಿಮಗೆ ಏನಾದರೂ ಒಂದು ಪ್ರತಿಭೆ ಹುಟ್ಟೋದು ಮತ್ತೆ ಏನಾದರೂ ಒಂದು ಸಕ್ಸಸ್ ಇರೋದು ಕಷ್ಟದಲ್ಲೇನೆ.